ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜಾಕ್ ಮಂಜ್ ಅವರು ಇದ್ದಾರೆ, ಸುದೀಪ್ ಅವರ ಆಪ್ತರು ಕೂಡ. ಹೌದು ಸರ್, ನಮಸ್ತೆ. ನಮಸ್ಕಾರ ಸರ್. ಈ ಡೆವಲಪ್ಮೆಂಟ್ ನಿಮ್ ಗಮನಕ್ಕೆ ಬಂದಿದೆ ಅನ್ಕೊಳ್ತೀನಿ ಸರ್. ಗೊತ್ತು ಮೇಡಮ್. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಮೇಡಮ್, ಇದು ನಾವು ಯಾವ ಕಂಟೆಕ್ಸ್ಟ್ ಅಲ್ಲಿ ಸುದೀಪ್ ಸರ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೂರ್ತಿ ಇಂಟರ್ವ್ಯೂನ ನೋಡಿದ್ರೆ ಅರ್ಥ ಆಗತ್ತೆ. ಇದನ್ನ ಏನಾಗಿದೆ, ನಮ್ಮ ರಾಜ್ಯದಲ್ಲೇ ಇರುವಂತ ಕೆಲವೊಂದು ಕಿಡಿಗೇಡಿಗಳು ಇದನ್ನ ಸುದೀಪ್ ಸರ್ ಅವರ ಹೆಸರನ್ನ ಕೆಡಿಸ್ಲಿಕ್ಕೆ ಆ ಪಾಯಿಂಟ್ ನ ಮಾತ್ರ ತಗೊಂಡು 3 ದಿವಸದಿಂದ ಇದನ್ನ ಪೇಯ್ಡ್ ಪೇಜಸ್ ಮುಖಾಂತರ ರಾಷ್ಟ್ರದ ಬಾಂಬೆ, ಡೆಲ್ಲಿ ಎಲ್ಲಾ ಕಡೆಯಲ್ಲೂ ಮಾಡುತ್ತಿದ್ದಾರೆ ಮೇಡಮ್. ಅವ್ರು ಯಾರು ಅಂತಾನೂ ನಮ್ಗೆ ಗೊತ್ತಾಗಿದೆ, ಅದರದ್ದು ಪ್ರೂಫ್ಸ್ ಕೂಡ ಇಟ್ಕೊಂಡಿದೀವಿ. ಇದು ಅವ್ರಿಗೆ ಶೋಭೆ ತರುವಂತದ್ದಲ್ಲ. ನಾವು ರಾಷ್ಟ್ರದಲ್ಲಿ ಶಾಂತಿ ಸೌಹಾರ್ದ ಕಾಪಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರುವಂತ ವ್ಯಕ್ತಿತ್ವ ಇರುವಂತ ಜನ ಮೇಡಮ್. ಯಾವುದೇ ಕಾರಣಕ್ಕೂ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಹಿಂದಿ ಬೇರೆ, ಕನ್ನಡ ಬೇರೆ, ತಮಿಳ್ ಬೇರೆ, ಮಲಯಾಳಂ ಬೇರೆ ಅಂತ ಬದುಕುವಂತ ವ್ಯಕ್ತಿತ್ವ ಇರೋರಲ್ಲ. ನಾವು ಹೇಳಿದ್ದಂತದನ್ನ ಪಾಯಿಂಟ್ ನ ಮಾತ್ರ ಪಿಕ್ ಮಾಡಿಕೊಂಡು ಅದನ್ನ ಪೇಯ್ಡ್ ಪೇಜಸ್ ಮುಖಾಂತರ ತುಂಬಾ ದೊಡ್ಡದಾಗಿ ವೈರಲ್ ಮಾಡಿದ್ದಾರೆ. ಎಲ್ಲಿವರೆಗೂ ವೈರಲ್ ಮಾಡಿದ್ದಾರೆ ಅಂದ್ರೆ, ಹಿಂದಿ ಹೀರೋಗಳಿಗೆ ಇದು ಪ್ರಿಕಲ್ ಆಗ್ಬೇಕು, ಆ ಹಿಂದಿ ಹೀರೋಗಳಿಗೆ ಪ್ರಿಕಲ್ ಆಗಿ ಇವತ್ತು ಅಜಯ್ ದೇವಗನ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅವರ ಟ್ವೀಟ್ಗೂ ಕೂಡ ನನ್ ತಪ್ಪು ಸರಿ ಅಂತ ಎರಡು ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಪೂರ್ತಿ ವಿಚಾರ ಗೊತ್ತಿಲ್ಲ. ಈಗ ಪೂರ್ತಿ ವಿಚಾರ ಅಜಯ್ ದೇವಗನ್ ಅವರಿಗೆ ನಮ್ಮ ವಿಡಿಯೋನ ಕಂಪ್ಲೀಟ್ ಸಂದರ್ಶನ ಕಳಿಸಿದೀವಿ. ಅವರು 7 ಕಾಲಷ್ಟೊತ್ತಿಗೆ ವಾಪಸ್ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಪೂರ್ತಿ ಸಂದರ್ಶನ ಅನುವಾದ ತಿಳ್ಕೊಂಡು ವಾಪಸ್ ಮಾಡ್ತೀನಿ ಫೋನ್ ಅಂತ ಹೇಳಿದ್ದಾರೆ ಮೇಡಮ್. 6:45 ಸುದೀಪ್ ಸರ್ ನಾನು ಭೇಟಿ ಮಾಡ್ತಾ ಇದೀನಿ. ಭೇಟಿ ಮಾಡಿದ ನಂತರ ಸುದೀಪ್ ಸರ್ ನನ್ನ ಹತ್ರ ಏನ್ ವಿಚಾರ ತಿಳಿಸ್ತಾರೆ ಅದನ್ನ ತಿಳ್ಕೊಂಡು ನಿಮ್ಮ ಹತ್ರ ಮಾತಾಡೋದು ಸರಿ ಅಂತ ನನ್ನ ಅನಿಸಿಕೆ. ಯಾವ್ದೋ ಕಿಡಿಗೇಡಿಗಳು ಅಷ್ಟೇ ಕಂಟೆಂಟ್ ಅನ್ನ ಪಿಕ್ ಮಾಡಿದ್ರು ಕೂಡ ಅವ್ರು ಹೇಳಿರೋದ್ರಲ್ಲಿ ಏನ್ ತಪ್ಪಿಲ್ಲ ಅಲ್ಲ ಸರ್? ಹೇಳಿದ್ದಾರೆ ಆ ಮಾತನ್ನ ನಾನು ಹಿಂದೆ ತಗೊಳ್ತಲ್ಲ. ನಾವು ಉಗುಳಿರುವಂತ ಏಂಜಲ್ ನ ವಾಪಸ್ ತಗೊಳಕ್ ಹೋಗಲ್ಲ. ನಾವು ಉಗುಳಿರುವಂತ ಏಂಜಲ್ ಸರಿನೇ ಇದೆ, ಅದ್ರ ವಿರುದ್ಧವಾಗಿ ನಾವು ಮಾತಾಡ್ತಲ್ಲ. ಆದ್ರೆ ಇದನ್ನ ಒಂದು ಇಶ್ಯೂ ಮಾಡುವಂತ ಮಟ್ಟಕ್ಕೆ ತಗೊಂಡೋಗಿರೋದು ಸರಿಯಿಲ್ಲ ಅನ್ನೋದಷ್ಟೇ ನನ್ನ ವಾದ. ಸರ್, ಈಗ ರಾಯಚೂರಲ್ಲಿ ನೀವು ಸುದೀಪ್ ಸರ್ ಬೆಳಗ್ಗಿಂದ ಒಟ್ಟಿಗೆ ಇದ್ರಿ ಅಂತ ಮಾಹಿತಿ ಇತ್ತು, ಇದ್ರ ಬಗ್ಗೆ ಏನ್ ಹೇಳಿದ್ರು ಸರ್? ಇಲ್ಲ, ನಮಗ್ ಇದು ಗೊತ್ತಾಗಿದೆ. ಈಗ 5:30 ನಾವು ರಾಯಚೂರಿಂದ 3 ಗಂಟೆಗೆ ವಾಪಸ್ ಬಂದ್ವಿ. ಸುದೀಪ್ ಸರ್ ಕೂಡ ರೆಸ್ಟ್ ಹೋದ್ರೆ, ಯಾಕಂದ್ರೆ ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ಟಿದ್ದು. ಸೊ ಈಗ 6:45-7 ಗಂಟೆಗೆ ಕರೆದಿದ್ದಾರೆ ಸುದೀಪ್ ಸರ್. ಅವ್ರನ್ನ ಭೇಟಿ ಆದ ನಂತರ ಈ ವಿಚಾರದಲ್ಲಿ ಡಿಸ್ಕಶನ್ ಮಾಡಿ ನಾನು ತಮ್ಮ ಚಾನೆಲ್ ಎಲ್ಲಾರ್ಗು ಮಾತಾಡ್ತೀನಿ ಮೇಡಮ್. ಓಕೆ, ವಿಡಿಯೋ ಕಳಿಸ್ಕೊಟ್ರಿ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಕಳಿಸ್ಕೊಟ್ರಿ ಸರ್? ಮತ್ತೆ ಅವ್ರಿಗೊಂದ್ಸಲ ಫೋನ್ ಮಾಡಿ ಮಾತಾಡೋ ಕೆಲಸ ಏನಾದ್ರು ಆಯ್ತಾ ಸುದೀಪ್ ಸರ್? ಅಜಯ್ ದೇವಗನ್ ಸರ್, ಕಾಜಲ್ ಮೇಡಮ್ ಎಲ್ಲಾರು ಸುದೀಪ್ ಸರ್ ಗೆ ಪರಿಚಯ ಇರೋರೆ, ಅವ್ರೇನು ಹೊಸಬರಲ್ಲ. ಅವ್ರಿಗೆ ಪರ್ಸನಲ್ ಆಗಿ ಫೋನ್ ಕೂಡ ಮಾತಾಡಿ ವಿಡಿಯೋನ ಆಲ್ರೆಡಿ ಕಳಿಸಿದೀವಿ ಮೇಡಮ್. ಅವರನ್ನು 7:00 ಅಷ್ಟೊತ್ತಿಗೆ ಆ ವಿಡಿಯೋನ ಅರ್ಥ ಮಾಡ್ಕೊಂಡು ವಾಪಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಮಲ್ಲಿರೋರೆ ಯಾರೋ ಕಿಡಿಗೇಡಿಗಳು ಈ ತರ ತಂದ್ ಹಾಕಕ್ ಮಾಡಿದ್ರು ಅನ್ನೋದ ಸರ್ ಇದು? ಹಲೋ ಸರ್, ಅದೇ ನೀವು ಹೇಳ್ತಾ ಇದ್ರೆ ಒಂಥರ ಪೇಯ್ಡ್ ಅಲ್ಲಿ ಕಟ್ ಆಗಿದೆ ಸರ್, ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮ್ಮಲ್ಲಿರೋರು ಯಾರೋ ಕಿಡಿಗೇಡಿಗಳು ಬೇಕು ಅಂತಲೇ ಈ ರೀತಿಯಾಗಿ ತಂದ್ ಹಾಕಕ್ ನೋಡಿದ್ರ ಅಂತ? ಖಂಡಿತ ಮೇಡಮ್, ಇದು 2-3 ದಿನಗಳಿಂದ ನಮ್ ಫ್ಯಾನ್ ಕ್ಲಬ್ ಅವರು ಕಂಪ್ಲೀಟ್ ಆಗಿ ಪಿಕ್ ಮಾಡಿ ನನಗೆ ಕಳಿಸ್ತಿದ್ರ ಅಣ್ಣ, ಈ ತರ ಆಗ್ತಾ ಇದೆ, ಈ ತರ ಮೀಮ್ಸ್ ಮಾಡಿ ಈ ತರನೇ ಮಾಡಿ ಕಳಿಸ್ತಾ ಇದಾರೆ ಹಿಂದಿ ಪೇಯ್ಡ್ ಪೇಜಸ್ ಗೆ ಅಂತಂದೆ. ನಾವು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಪ್ಪ, ಯಾರೋ ಅವ್ರ ಬೆಳೆ ಕಾಳು ಬೇಯಿಸ್ಕೊಳಕ್ ಏನೋ ಮಾಡ್ತಿದ್ದಾರೆ ಅಂತ ಹೇಳಿದೆ. ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಅಜಯ್ ದೇವಗನ್ ಸರ್ ಅಂತವ್ರಿಗೆ ರೀಚ್ ಆಗಿ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಯಾವ ಕಿಡಿಗೇಡಿಗಳು ಈ ಒಂದು ವಿಚಾರನ ನ್ಯಾಷನಲ್ ಲೆವೆಲ್ ವರೆಗೂ ತಲುಪಿಸಬೇಕು ಅಂತ ಅನ್ಕೊಂಡಿದ್ರು ಅವರು ಯಶಸ್ವಿ ಆಗಿದ್ದಾರೆ, ಆದ್ರೆ ಉದ್ದೇಶ ಸರಿ ಇಲ್ಲ ಅಷ್ಟೇ. ಸರಿ, ಈಗ ಅಜಯ್ ದೇವಗನ್ ಅವರು ದೊಡ್ಡ ನಟರು, ಹೌದು, ಎರಡು ಮಾತಿಲ್ಲ. ಕಿಚ್ಚ ಸುದೀಪ್ ಅವರು ಕೂಡ ನಮ್ ಸ್ಯಾಂಡಲ್ವುಡ್ ಅಲ್ಲೂ ದೊಡ್ಡ ನಟರೆ, ಬಾಲಿವುಡ್ ಅಲ್ಲೂ ಒಳ್ಳೆ ಹೆಸರು ಮಾಡಿದ್ದಾರೆ. ಅವ್ರು ಯಾರೇ ಕಿಡಿಗೇಡಿಗಳು ಕಂಟೆಂಟ್ ಪಿಕ್ ಮಾಡಿದ್ರೂ ಕೂಡ ಸುದೀಪ್ ಅವರು ಹೇಳಿರೋದ್ರಲ್ಲಿ ಯಾವ್ದು ತಪ್ಪಿಲ್ಲ, ತೀರಾ ಅವರಿಗೆ ಬಗ್ಗುವಂತಹ ಅವಶ್ಯಕತೆ ಕೂಡ ಇಲ್ಲ. ಅಂದ್ರೆ ಒಂದು ಕ್ಲಾರಿಟಿ ಕೊಡ್ಬೇಕು, ಅದನ್ನ ಕೊಡ್ಬೇಕಷ್ಟೇ. ಖಂಡಿತ ಕೊಡ್ತೀವಿ ಮೇಡಮ್. ನಾವು ಯಾವುದೇ ಕಾರಣಕ್ಕೂ ನಾವು ಮೊದಲಿಗೆ ಭಾರತೀಯರು, ಹೌದು, ಭಾರತದಲ್ಲಿರುವಂತ ಎಲ್ಲಾ ಭಾಷೆಗಳಿಗೂ ಗೌರವಿಸುವವರು. ಹಂಗನ್ಬಿಟ್ಟು ನಮ್ ಭಾಷೆ ಕಡಿಮೆ ಅಂತ ಯಾವತ್ತು ತಲೆ ತಗ್ಗಿಸುವವರಂತೂ ಅಲ್ಲ ಮೇಡಮ್. ಎಸ್ ಎಸ್, ಧನ್ಯವಾದಗಳು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ.